ನೀವು ಕೂತ್ಕೊಂಡ್ರೆ ನಾನು ನಾನು ಹೇಳ್ದ ಆಯ್ತು, ಈಗ ಮಾತಾಡ್ದು ಕೇಳಿ, ಇಲ್ಲಿ ಫಸ್ಟ್ ಕೇಳಿ ಮತ್ತೆ ಸಮ ಮುಖ್ಯಮಂತ್ರಿ ಉತ್ತರ. ಕೂತ್ಕೊಳ್ಳಿ, ನಾನು ಅದು ಹೇಳ್ತೇನೆ, ಕೂತ್ಕೊಳ್ಳಿ. ನಿಮ್ಮೆಲ್ಲ ಸಂಶಯ ಆಯ್ತಪ್ಪ, ನೀವು ಕೂತ್ಕೊಳ್ಳಿ. ಈಗ ಈಗ ಸರ್ ಕೂತ್ಕೊಂಡು ನಿಮಿಷ ಪ್ರಿಯಾಂಕಾ, ಪ್ರಿಯಾಂಕ್ ಕೂತ್ಕೊಳ್ಳಿ. ಈಗ ಕೂತ್ಕೊಂಡು ರಂಗನಾಥ್, ರಂಗನಾಥ್ ಕೂತ್ಕೊಳ್ಳಿ. ಅಶ್ವಥ್ ನಾರಾಯಣ್ ಯಾಕೆ ಮಾತಾಡ್ತೀರಿ ನೀವು? ಒಂದು ನಿಮಿಷ ಈ ಮೈಕಿಗೆ ಬರಲಿ. ಬಹಳ ಚರ್ಚೆ ಇತ್ತು ಮೈಕಲ್ಲಿ, ಇದಾಗಿದೆ ಅಂತೇಳಿ. ಮೈಕ್ ನನ್ನ ಕಂಟ್ರೋಲ್ ಇದೆ, ನಾನೇ ಬಂದ್ ಮಾಡಿದ್ದೇನೆ. ಯಾಕೆ ನಾನು ಎಷ್ಟು ಹೇಳಿದ್ರು ಕೂಡ ಇವರು ಕೇಳ್ತಲ್ಲ, ನಿಲ್ಲಿಸ್ಲಿ. ಮತ್ತೆಂತ ಮಾಡುದು, ಸ್ವಲ್ಪ ಹಂಗೆ ಇದಾಗ್ಲಿ ಅಂತೇಳಿ. ಅಲ್ಲ ಸರಿ ಆಗುದು, ನಿಲ್ಲಿ ಆಯ್ತು, ಇಲ್ಲಿ ಮಾತಾಡ್ಬೇಕಲ್ಲ. ವಾಯ್ಸ್ ಇನ್ನು ಮಾತಾಡ ಕಟ್ ಮಾಡ್ಲಿಲ್ಲ ನಾನೇ, ಇಲ್ಲಿ ಮಾತಾಡ ಏನ್ ಸುಮ್ಮನೆ ಬದ್ಲು ಎಲ್ಲರೂ ಒಬ್ಬಾಕ್ಲೆ ಕೊಡ್ಬೇಕಾ? ಹತ್ತು ನಿಮಿಷ ಆಯ್ತು, ನೀವು ಯಾರಿಗೆ ನೋಡಿ, ನಾವು ಮಾತಾಡ್ಲಿಕ್ಕೆ ಎಲ್ಲರಿಗೆ ಅವಕಾಶ ಇದೆ. ನೀವು ಈ ಕಡೆಯಲ್ಲಿ ನಿಲ್ಲುದು, ಈ ಕಡೆ ನಿಲ್ಲುದು, ಯಾರ್ಯಾರಿಗೆ ಮಾತು ಕೇಳಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಆಗುದಿಲ್ಲ. ಅದು ನನ್ನ ಹತ್ರ ಇದೆ, ನಾನು ಹೇಳ್ದು ಕೇಳಿ. ನೀವು ಹತ್ತು ನಿಮಿಷ ನೀವು ಮಾತಾಡಿದ್ರೆ ಸುಮ್ಮನೆ ಬೊಬ್ಬೆ ಹಾಕ್ತೀರಿ, ಅಲ್ಲಿಂದ ಅವ್ರು ಕೂಡ ಬೊಬ್ಬೆ ಹಾಕ್ತಾರೆ. ಇಲ್ಲಿ ಸುಮ್ಮನೆ ಮೈಕಿದೆ ಅಂತ ಹೇಳಿ ಬೊಬ್ಬೆ ಹಾಕುದ? ಮತ್ತೆ ಆಗುದಿಲ್ಲ, ಆಗುದಿಲ್ಲ. ನೋಡಿ, ಹತ್ತು ನಿಮಿಷ ನಿಮಗೆ ಮಾಹಿತಿ, ಈಗ ಮೈಕ್ ಬಂದ್ರೆ ನಿಮ್ಗೆಲ್ಲ ಸಾಕಾಯ್ತು, ನಿಲ್ಲಿಸಿದ್ರಿ. ಈಗ ಮತ್ತೆ ಆಯ್ತು, ನೋಡಿ ಹತ್ತು ನಿಮಿಷ ನಿಮ್ಗೆ ಟೈಮ್ ಕೊಟ್ಟಿದ್ದೇನೆ. ಯಾರಿಗಾದ್ರೂ ಯಾರಿಗೆ ಮಾತಾಡ ಅರ್ಥ ಆಗ್ತದ? ನೀವು ಕೇಳ್ ಮಾತು ನಮ್ಗೆ ಅರ್ಥ ಆಗುದಿಲ್ಲ, ಅವ್ರು ಕೇಳ್ದು ನಿಮ್ಗೆ ಅರ್ಥ ಆಗುದಿಲ್ಲ. ಯಾರಿಗೆ ಬೊಬ್ಬೆ ನೀವು ಮಾತಾಡುವಾಗ, ನೀವು ಮಾತಾಡುವಾಗ ಯಾರು ಕೂಡ ಅಡ್ಡಿಪಡಿಸಲಿಲ್ಲ, ನೀವು ಮಾತಾಡುವಾಗ ಯಾರು ಅಡ್ಡಿಪಡಿಸಲಿಲ್ಲ. ಅನಗತ್ಯವಾಗಿ ಇಲ್ಲಿ ಗುಂಪಲ್ಲಿ ಮಾತಾಡ್ತಾ, ಇಲ್ಲಿ ಗುಂಪಲ್ಲಿ ಮಾತಾಡ, ಮೈಕಲ್ಲಿ ಶಬ್ದ ಬಂದು ಮಾತಾಡ್ತಾ, ಅದು ಆಗುದಿಲ್ಲ. ನಾವೆಲ್ಲ ಸ್ವಲ್ಪ ತಾವು ಕೇಳ್ಬೇಕಾಗ್ತದೆ. ಮಾತಾಡುವಾಗ ಅವಕಾಶ ಕೊಟ್ಟಿದ್ದೇವೆ, ನಾವು ಮಾತಾಡಲಿಕ್ಕೆ ಎಲ್ಲ ಅವಕಾಶ ಕೊಟ್ಟಿದ್ದೇವೆ. ಇಲ್ಲ ಮಾತಾಡುವಾಗ ಎಲ್ಲರಿಗೂ ಅವಕಾಶ ಇದೆ, ಸುಮ್ಮನೆ ಬಂದಾಗಲಿ ಅವಕಾಶ ಇಲ್ಲ. ಮಾಡಲಿಲ್ಲ ಆಯ್ತು, ಮಾನ್ಯ ಮುಖ್ಯಮಂತ್ರಿ ಸ್ಟೇಟ್ಮೆಂಟ್ ಕೂತ್ಕೊಳ್ಳಿ ಪ್ಲೀಸ್.